ನೋಬಲ್ ಟೆಕ್ನೋ ಶಾಲೆಯ ಪಾಲಕರು ಆದಂತಹ ಪಾಲಕರು ಮತ್ತು ನನ್ನ ಶಾಲೆಯ ಆಧಾರ ಸ್ತಂಭವಾಗಿರುವಂತಹ ಎಲ್ಲ ಶಿಕ್ಷಕಿಯರಿಗೆ ಪಾಲಕರಿಗೆ ಮತ್ತು ಮುದ್ದು ಮಕ್ಕಳಿಗೆ ಸ್ವತಂತ್ರ ದಿನಾಚರಣೆಯ ತುಂಬು ಹೃದಯದ ಶುಭಾಶಯಗಳು. ಆತ್ಮೀಯ ವಿದ್ಯಾರ್ಥಿಗಳೇ, 15ನೇ ಆಗಸ್ಟ್ 1947 ನಮ್ಮ ದೇಶ ಸ್ವತಂತ್ರವಾಯಿತು. ಸತತ 100 ವರ್ಷಗಳಿಂದ ಬ್ರಿಟಿಷರ ಆಳ್ವಿಕೆಯಿಂದ ಬ್ರಿಟಿಷರ ಆಳ್ವಿಕೆಯಲ್ಲಿರುವಂತಹ ನಮ್ಮ ಭಾರತ ಹಲವಾರು ದೇಶ ಪ್ರೇಮಿಗಳ ಜೀವವನ್ನು ತೆತ್ತು 1947 15ನೇ ಆಗಸ್ಟ್ 1 ನಮ್ಮ ಭಾರತಕ್ಕೆ ಸ್ವತಂತ್ರ ಸಿಕ್ಕಿತು. ಈ ಒಂದು ದಿವಸ ನಮ್ಮ ದೇಶಕ್ಕಾಗಿ ಪ್ರಾಣವನ್ನು ತ್ಯಾಗ ಮಾಡಿದಂತಹ ಜವಾಹರಲಾಲ್ ನೆಹರು ಆಗಿರಬಹುದು, ಸುಭಾಷ್ ಚಂದ್ರ ಬೋಸ್ ಆಗಿರಬಹುದು, ಟಿಪ್ಪು ಸುಲ್ತಾನ್ ಆಗಿರಬಹುದು, ಗ್ರೇಟ್ ಮಹಾತ್ಮ ಗಾಂಧಿ ಆಗಿರಬಹುದು, ಅವರ ಆದರ್ಶಗಳನ್ನು ನಾವು ಮತ್ತು ನೀವು ಅಳವಡಿಸಿಕೊಂಡು ನಮ್ಮ ದೇಶವನ್ನು ಸದೃಢ ದೇಶವನ್ನಾಗಿ ಮಾಡುವಂತಹ ಜವಾಬ್ದಾರಿ ಈಗ ನಮ್ಮ ಮೇಲಿದೆ. 1947 ಸ್ವತಂತ್ರ ಸಿಕ್ಕಿದೆ, ಅದು ಎಷ್ಟು ಸತ್ತವೋ ಅಷ್ಟೇ ಸತ್ತ ಏನಂತ ಹೇಳಿದರೆ 1947 ಇವತ್ತಿಗೂ ನಮ್ಮ ಭಾರತ ಡೆವಲಪಿಂಗ್ ಕಂಟ್ರಿ, ನಾಟ್ ಡೆವಲಪ್ಡ್ ಕಂಟ್ರಿ. ಇನ್ನು ನಮ್ಮ ದೇಶ ಡೆವಲಪಿಂಗ್ ಕಂಟ್ರಿಯಲ್ಲಿದೆ ಅಂದ್ರೆ ಇನ್ನು ನಾವು ಮುನ್ನುಗ್ಗುತ್ತಿದ್ದೇವೆ, ಇನ್ನು ಡೆವಲಪ್ ಆಗಿಲ್ಲ. ಇದಕ್ಕೆ ಹಲವಾರು ಕಾರಣಗಳಿವೆ. ನೀವು ಜಪಾನ್ ನೋಡಿರ್ಬೋದು, ಕೊರಿಯಾ ನೋಡಿರ್ಬೋದು, ಚೈನಾ ನೋಡಿರ್ಬೋದು, ಎಲ್ಲಾ ದೇಶಗಳು ಈಗ ಆಲ್ರೆಡಿ ಇನ್ ದ ಲೀಸ್ಟ್ ಆಫ್ ಡೆವಲಪ್ಡ್ ಕಂಟ್ರಿ. ಸೊ ಆದರೆ ಭಾರತ 73 ಸ್ವತಂತ್ರ ಸಿಕ್ಕಿದ್ರೂ ಸಹ ಇನ್ನೂ ನಾವು ಡೆವಲಪಿಂಗ್ ಕಂಟ್ರಿಯಲ್ಲಿ ಇರುವಂತದ್ದು. ಇದು ನಾವು ಮತ್ತು ನೀವು ಯೋಚನೆ ಮಾಡುವಂತ ಒಂದು ದಿವಸ ಆಗಿದೆ. ಎರಡನೇದಾಗಿ, ನಮಗೆ ಬ್ರಿಟಿಷರಿಂದ ಸ್ವತಂತ್ರ ಸಿಕ್ಕಿದೆ ಎಷ್ಟು ಸತ್ಯವು, ಆದರೆ ಇನ್ನೂ ನಾವು ಸ್ವತಂತ್ರ ಪೂರ್ಣವಾಗಿಗೊಂಡಿಲ್ಲ. ಯಾಕಂತ ಹೇಳಿದ್ರೆ ಇನ್ನೂ ನಮ್ಮ ಭಾರತದಲ್ಲಿ ಬಡವರಿಗೆ ಬಡವರು ಇದ್ದಾರೆ. ಸೊ ಬಡವರಿಗೆ ಇನ್ನೂ ಬಡತನದಿಂದ ಸ್ವತಂತ್ರ ಸಿಕ್ಕಿಲ್ಲ. ಸಮಸ್ಯೆಗಳಲ್ಲಿ ಜೀವನದ ಒಂದು ಇದರಲ್ಲಿ ತೋರಾಡ್ತಾ ಇದ್ದಾರೋ, ಜಲಪೇರದಿಂದ ಬಹಳಷ್ಟು ಜನರು ಸಂಘರ್ಷದಲ್ಲಿದ್ದಾರೋ. ಸೊ ನಾವು ನಮ್ಮ ನೋಬಲ್ ಟೆಕ್ನೋ ಶಾಲೆಯ ವತಿಯಿಂದ ಈಗಾಗಲೇ ಸಾರ್ವಜನಿಕರಲ್ಲಿ ಮತ್ತು ಹಲವಾರು ಕಾಲೇಜುಗಳನ್ನು ಭೇಟಿ ನೀಡಿ ಅಲ್ಲಿ ಕರ್ನಾಟಕದ ಜಲಪ್ರಳಯಕ್ಕಾಗಿ ದೇಣಿಗೆಯನ್ನು ಸಂಗ್ರಹ ಮಾಡಿದ್ದೇವೆ. ಇದರ ಮುಖ್ಯ ಉದ್ದೇಶ ಮಗುವಿಗೆ ನೈಜ ಶಿಕ್ಷಣ ಕೊಡುವುದರ ಜೊತೆಗೆ ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದು ಮತ್ತು ಯಾವ ಮನುಷ್ಯರು ಸಂಕಷ್ಟದಲ್ಲಿದ್ದಾರೋ ಅವರಿಗೆ ಸಹಾಯ ಮಾಡುವ ಒಂದು ಪ್ರವೃತ್ತಿಯನ್ನ ನಾವು ಬೆಳೆಸುವಂಥದ್ದು. ಸೊ ಆ ನಿಟ್ಟಿನಲ್ಲಿ ನಮ್ಮ ನೋಬಲ್ ಟೆಕ್ನೋ ಶಾಲೆಯಿಂದ ಈಗಾಗಲೇ 17,000 ಹೆಚ್ಚು ದೇಣಿಗೆಯನ್ನ ಸಂಗ್ರಹಣೆ ಮಾಡಿದ್ದೇವೆ. ಸೊ ಈ ಒಂದು ಸ್ವತಂತ್ರ ದಿವಸದ ಕೂಡ ನಾವು ದೇಣಿಗೆಯನ್ನ ಸಂಗ್ರಹಣೆ ಮಾಡ್ತಾ ಇದ್ದೇವೆ. ಸೊ ಯಾವ ಜನರು ಸಂಕಷ್ಟದಲ್ಲಿದ್ದಾರೋ, ಸಮಸ್ಯೆಗಳಿದ್ದಾರೋ, ಆ ಸಮಸ್ಯೆಗಳಿಂದ ಅವರಿಗೆ ಸ್ವತಂತ್ರ ಕೊಡುವ ಜವಾಬ್ದಾರಿ ನಮ್ಮ ಮೇಲೆ ನಿಮ್ಮ ಮೇಲೆ ಇದೆ. ಸೊ ಕೇವಲ ನಮಗೆ ಸ್ವತಂತ್ರ ಸಿಕ್ಕಿದೆ ಬ್ರಿಟಿಷರಿಂದ, ಆದರೆ ಇವತ್ತು ಇಡೀ ಕರ್ನಾಟಕದಲ್ಲಿ 16ಕ್ಕಿಂತ ಹೆಚ್ಚು ಜಿಲ್ಲೆಗಳ ಜನರನ್ನು ಸಂಕಷ್ಟದಲ್ಲಿದ್ದಾರೆ. ಆ ಸಂಕಷ್ಟದಿಂದ ಆ ಜನರಿಗೆ ಸ್ವತಂತ್ರ ಕೊಡಿಸುವ ಜವಾಬ್ದಾರಿ ಇಡೀ ಜನತೆಯ ಮೇಲಿದೆ. ಅದರ ಅಂಗವಾಗಿ ಈ ಒಂದು ಸ್ವತಂತ್ರ ದಿವಸವನ್ನು ನಾವು ದೇಣಿಗೆಯ ದಿವಸ ಎಂದು ಹೇಳಿ, ಸೊ ಆ ಒಂದು ಸಂಕಷ್ಟದಲ್ಲಿರುವಂತಹ ಜನರನ್ನು ಸ್ವತಂತ್ರ ಕೊಡಿಸುವ ನಿಟ್ಟಿನಲ್ಲಿ ಇವತ್ತು ದೇಣಿಗೆಯನ್ನ ಸಂಗ್ರಹಣೆ ಮಾಡ್ತಾ ಇದ್ದೇವೆ. ಇನ್ನು ಬರುವ ದಿನಮಾನಗಳಲ್ಲಿ ಆ ಒಂದು ಜಾಗಕ್ಕೆ ಭೇಟಿ ನೀಡಿ ನಮ್ಮ ಒಂದು ಅಳಿಲು ಸೇವೆಯನ್ನ ನಾವು ಆ ಜನರಿಗಾಗಿ ಮಾಡ್ತೇವೆ. ಅವರ
ದುಃಖದಲ್ಲಿ ನೋಬಲ್ ಟೆಕ್ನೋ ಶಾಲೆ ಇದೆ, ನೋಬಲ್ ಟೆಕ್ನೋ ಶಾಲೆಯ ಪಾಲಕರಿದ್ದಾರೆ, ನೋಬಲ್ ಟೆಕ್ನೋ ಶಾಲೆಯ ವಿದ್ಯಾರ್ಥಿಗಳಿದ್ದಾರೆ. ಇನ್ನು ಮುಂದೇನು ಅವರ ಜೊತೆ ಇರ್ತೀವಿ. ಯಾವುದೇ ಕಾರಣಕ್ಕೂ ನಮ್ಮ ಅಳಿಲು ಸೇವೆ ನಾವು ಮಾಡ್ತಾ ಇರ್ತೇವೆ. ನಾವು ನಮ್ಮ ಮಕ್ಕಳಿಗೆ ಮಾನವೀಯ ಮೌಲ್ಯಗಳನ್ನು ಹೆಚ್ಚು ಹೆಚ್ಚು ತುಂಬುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಪಾಲಕರ ಜವಾಬ್ದಾರಿಯೂ ಅಷ್ಟೇ ಇದೆ. ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಆಗುತ್ತೆ. ನಾವಿಬ್ಬರೂ ಸೇರಿಕೊಂಡು ಆ ಮಗುವಿನಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸಲು ನಾವು ಪ್ರಯತ್ನ ಮಾಡ್ತೇವೆ. ಸೊ ಈ ಒಂದು ಸ್ವತಂತ್ರ ದಿನಾಚರಣೆಯಂದು ನಾವು ಮಕ್ಕಳಲ್ಲಿ ಮತ್ತು ಪಾಲಕರಲ್ಲಿ ಮತ್ತು ಶಿಕ್ಷಕಿಯರಲ್ಲಿ ಕೇಳಿಕೊಳ್ಳೋದಿಷ್ಟೇ. ಸೊ ಮಗುವಿನಲ್ಲಿ ಯಾವಾಗ ಭೇದ ಭಾವ ಮಾಡದೆ ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನು